ಸ್ನೇಹಿತರೆ ನೈಂಟಿ ಪರ್ಸೆಂಟ್ ಜನರಿಗೆ ಟೈಲ್ಸ್ ಬಗ್ಗೆ ನಾಲೆಜ್ ಇಲ್ಲ ಆದ್ದರಿಂದ ಫಿಫ್ಟಿ ಪರ್ಸೆಂಟ್ ಮನೆಗಳಲ್ಲಿ ಹೊಸದಾಗಿ ಕಟ್ತಿರಲ್ಲ ಆ ಮನೆಗಳಲ್ಲಿ ಆರು ತಿಂಗಳಲ್ಲಿ ನಿಮಗೆ ಟೈಲ್ಸ್ ಸಮಸ್ಯೆಗಳು ಬರ್ತವೆ ಟೈಲ್ಸ್ ಬೆಂಡ್ ಆಗುವಂಥದ್ದು ಹಾಗೂ ಆಗುವಂಥದ್ದು ಹಾಗೂ ಟೈಲ್ಸ್ ಒಳಗಡೆ ಸೌಂಡ್ ಬರುವಂಥದ್ದು ಹಾಗೂ ಹೆಚ್ಚಿನ ಮನೆಗಳಲ್ಲಿ ಟೈಲ್ಸ್ ಒಡೆದೋಗೋ ಸಮಸ್ಯೆಗಳು ಕೂಡ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವು ಸೇಮ್ ಲಾಟ್ನ ಟೈಲ್ಸನ್ನು ಪರ್ಚೇಸ್ ಮಾಡಿಲ್ಲ ಅಂತಂದರೆ ನಿಮಗೆ ಡಿಸೈನಲ್ಲಿ ವೇರಿಯೇಷನ್ಸ್ ಬರೋ ಸಾಧ್ಯತೆಯಲ್ಲಿ ಇರುತ್ತೆ ಸ್ನೇಹಿತರೆ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನಿ ಕನ್ನಡ ಕೋರ ಬಂದೇ ಒಂದು ಹೊಸ ಜೊತೆ ಒಂದು ಒಂದ್ಸಲ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ಹೌದು ಸ್ನೇಹಿತರೆ ನಾವು ಎಷ್ಟು ನಾಲೆಜ್ ಅನ್ನ ತಿಳ್ಕೊಂಡ್ರು ಕಮ್ಮಿನೇ ಅದಕ್ಕೋಸ್ಕರ ನಾನು ಈ ವಿಡಿಯೋ ತರ್ತಾ ಇರುವಂಥದ್ದು ಯಾಕಂತಂದರೆ ನಾನು ಟೈಲ್ಸ್ಗಳ ಬಗ್ಗೆ ಎಷ್ಟು ಗೊತ್ತಿದ್ರೂ ಕೂಡ ಹೆಚ್ಚಿನ ವಿಷಯಗಳನ್ನು ಇವತ್ತು ತಿಳ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ ಅಷ್ಟೇ ಅಲ್ಲದೆ ನಿಮಗೊಂದು ರಿಕ್ವೆಸ್ಟ್ ಇದೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಯಾಕಂತಂದರೆ ಈ ನಾಲೇಜಸು ನೀವೊಬ್ಬರೇ ಆಗಲಿಲ್ಲ ಅವರು ತಿಳ್ಕೊಳ್ಳಿ ಅವರವರು ಮನೆ ಕಟ್ಟಬೇಕಾದ್ರೆ ಈ ರೀತಿ ಸಮಸ್ಯೆಗಳು ಬರದೇ ಇರಲಿ ಆದ್ದರಿಂದ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಇಲ್ಲಿ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲೇದಾಗಿ ನಾನು ನಿಮಗೆ ಟೈಲ್ಸ್ ಪರ್ಚೇಸಸ್ ಮಾಡಬೇಕಾದ್ರೆ ಏನೇನು ಮೆಸ್ ಇದರಿಟ್ಕೊಬೇಕು ನೀವು ಕಾಶನ್ಸ್ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪಾಯಿಂಟ್ ಬೈ ಪಾಯಿಂಟ್ ತಿಳ್ಸ್ಕೊಡ್ತೀನಿ ಮೊದಲೇದಾಗಿ ನೀವು ಯಾರಾದರೂ ಪ್ರೀಮಿಯಂ ಟೈಲ್ಸ್ ಅನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ ಪ್ರೀಮಿಯಂ ಟೈಲ್ಸ್ಗೆ ಎಕ್ಸ್ಟ್ರಾ ಬೆಲೆಗಳಿರ್ತವೆ ಇರ್ತವೆ ಸೊ ಪ್ರೀಮಿಯಂ ಟೈಲ್ಸ್ ಅನ್ನು ಪರ್ಚೇಸ್ ಮಾಡ್ತಾ ಇದ್ರೆ ಬಾಕ್ಸ್ಗಳ ಮೇಲೆ ಪಿ ಆರ್ ಎಂ ಹೌದು ಸ್ನೇಹಿತರೆ ಪಿ ಆರ್ ಎಂ ಅಂತ ಒಂದು ಮಾರ್ಕ್ ಇರುತ್ತೆ ಅದನ್ನು ನೋಡೋದನ್ನು ಮರಿಬೇಡಿ ಪ್ರೀಮಿಯಂ ಟೈಲ್ಸ್ಗಳಿಗೆ ಇದು ಕಂಪಲ್ಸರಿ ಇರಲೇಬೇಕು ಆದ್ದರಿಂದ ಇದನ್ನು ನೋಡಿ ತಗೊಳ್ಳೋದನ್ನು ಮಾತ್ರ ನೀವು ಮರಿಬೇಡಿ ಸ್ನೇಹಿತರೆ ತೊಗೊಳ್ಬೇಕಾದ್ರೂ ಅಷ್ಟೇ ಡೆಲಿವರಿ ಬಂದಾಗಲೂ ಅಷ್ಟೇ ಪ್ರೀಮಿಯಂ ಟೈಲ್ಸ್ಗಳ ಮೇಲೆ ಪಿ ಆರ್ ಎಂ ಅಂತ ಬರ್ಕೊಂಡಿರುತ್ತೆ ಪ್ರೀಮಿಯಂ ಟೈಲ್ಸ್ಗಳಿಗೆ ಹೆಚ್ಚಿನ ಬೆಲೆಗಳನ್ನು ಕೂಡ ನೀವು ತೆರಬೇಕಾಗುತ್ತೆ ಆದ್ದರಿಂದ ಈ ಮಾರ್ಕ್ ಅನ್ನು ನೋಡೋದನ್ನು ನೀವು ಇಲ್ಲಿ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಪಾಯಿಂಟ್ ನಂಬರ್ ಟು ಲಾಟ್ ನಂಬರ್ ಹೌದು ಲಾಟ್ ನಂಬರ್ ಅಥವಾ ಪ್ರೊಡಕ್ಷನ್ ಡೇಟ್ ಇದು ಎರಡು ಸೇಮ್ ಡೇಟ್ ಅಲ್ಲಿ ಇರುವಂತಹ ನೀವು ಪರ್ಚೇಸಸ್ ಮಾಡಬೇಕಾಗುತ್ತೆ ಯಾಕಂತಂದ್ರೆ ಎಷ್ಟು ಪರ್ಚೇಸಸ್ ಮಾಡ್ತಿರಲ್ವ ಅದಷ್ಟು ಟೈಲ್ಸ್ಗಳು ಸೇಮ್ ಲಾಟ್ ನಂಬರ್ ಸೇಮ್ ಪ್ರೊಡಕ್ಷನ್ ಡೇಟ್ ಅಲ್ಲಿ ಇದ್ರೆ ಅವುಗಳಲ್ಲಿ ಯಾವುದೇ ರೀತಿಯ ವೇರಿಯೇಷನ್ಸ್ ಬರಲ್ಲ ಇಲ್ಲ ಅಂತಂದ್ರೆ ಒಂದು ವೇಳೆ ಬೇರೆ ಬೇರೆ ಲಾಟ್ ನಂಬರ್ ಬೇರೆ ಬೇರೆ ಡೇಟ್ ಅಲ್ಲಿ ಪ್ರೊಡಕ್ಷನ್ ಆಗಿರೋದನ್ನು ತಗೊಂಡ್ರೆ ನಿಮಗೆ ಡಿಸೈನ್ಸ್ ಅಲ್ಲಿ ವೇರಿಯೇಷನ್ಸ್ ಬರುತ್ತೆ ನಾಳೆ ದಿನ ನೀವೇನು ಫ್ಲೋರ್ ಅಲ್ಲಿ ಡಿಸೈನ್ ಮಾಡ್ತಿರಲ್ಲ ಹಾಕ್ತಿರ ಲೈ ಮಾಡ್ತಿರಲ್ಲ ಆವಾಗ ಒಂದಕ್ಕೊಂದು ಮ್ಯಾಚ್ ಆಗಲ್ಲ ಡಿಸೈನ್ ಓಕೆ ಹೆಚ್ಚಿನ ಸಮಯದಲ್ಲಿ ಇದಾಗುತ್ತೆ ಕಾರಣ ಏನಂತಂದ್ರೆ ಲಾಟ್ ನಂಬರ್ ಚೇಂಜ್ ಇರುವಂಥದ್ದು ಹಾಗೂ ಪ್ರೊಡಕ್ಷನ್ ಡೇಟ್ಗಳು ಚೇಂಜ್ ಇರುವಂಥದ್ದು ಆದ್ರಿಂದ ಸೇಮ್ ಡೇ ಪ್ರೊಡಕ್ಷನ್ ಆಗಿರುವಂಥದ್ದು ಸೇಮ್ ಲಾಟ್ ಅಲ್ಲಿ ಬಂದಿರುವಂತಹ ಇದನ್ನ ಟೈಲ್ಸ್ ಅನ್ನ ಪರ್ಚೇಸ್ ಮಾಡೋದನ್ನ ನೀವು ಇಲ್ಲಿ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಹಾಗೂ ಟೈಲ್ಸ್ಗಳಲ್ಲಿ ಎರಡು ವಿಧ ಒಂದು ವಿಟ್ರಿಫೈ ಟೈಲ್ಸ್ ಇನ್ನೊಂದು ಸೆರಾಮಿಕ್ ಟೈಲ್ಸ್ ವಿಟ್ರಿಫೈ ಟೈಲ್ಸ್ ನಾವು ಫ್ಲೋರಿಗೆ ಬಳಸ್ತೀವಿ ಹಾಗೂ ಸೆರಾಮಿಕ್ ಟೈಲ್ಸ್ ಅನ್ನ ನೀವು ವಾಲ್ಗಳಿಗೆ ಬಳಸುವಂಥದ್ದು ಇದನ್ನ ಗಮನದಲ್ಲಿಟ್ಕೊಳ್ಳಿ ಕಾರಣ ಏನಂತಂದ್ರೆ ಸೆರಾಮಿಕ್ ಟೈಲ್ಸ್ಗಳು ಇಲ್ಲಿ ತುಂಬಾ ಸ್ಲಿಪ್ಪರಿ ಆಗಿರುತ್ತೆ ನೈಸ್ ಆಗಿರುತ್ತೆ ಆದ್ರಿಂದ ಇದನ್ನ ನೆಲದ ಮೇಲೆ ಅಷ್ಟೊಂದು ಬಳಸಲ್ಲ ವಿಕ್ಟ್ರಿಫೈಡ್ ಟೈಲ್ಸ್ಗಳು ರಫ್ ಆಗಿರ್ತವೆ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಇದರ ಮೇಲೆ ಕಲೆಗಳು ಕೂಡ ತುಂಬ ಕಡಿಮೆ ಉಂಟಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಬ್ರ್ಯಾಂಡ್ನ ವಿಚಾರಕ್ಕೆ ಬಂದರೆ ಅನೇಕ ಬ್ರ್ಯಾಂಡ್ಗಳಿದೆ ಭಾರತದಲ್ಲಿ ತುಂಬಾ ಫೇಮಸ್ ಬ್ರ್ಯಾಂಡ್ಗಳು ಬಂದು ಕಜಾರಿಯಾ ಸೋಮಾನಿ ಸೆರಾಮಿಕ್ ಜಾನ್ಸನ್ ಇನ್ನು ಅನೇಕ ಬ್ರ್ಯಾಂಡ್ಗಳು ನಿಮಗೆ ಅವೈಲೇಬಲ್ ಇದೆ ಸ್ನೇಹಿತರೆ ಹಾಗೂ ಸೈಜ್ನ ವಿಚಾರಕ್ಕೆ ಬಂದರೆ ಟೂ ಬೈ ಟು ಮುಂಚೆಯಿಂದ ಕಾಮನ್ ಆಗಿತ್ತು ಆದರೆ ಇವಾಗ ಅನೇಕ ಇದಿದೆ ನಿಮಗೆ ಅನೇಕ ಸೈಜ್ಗಳು ಅವೈಲೇಬಲ್ ಇದೆ ಟೂ ಬೈ ಟೂ ತ್ರೀ ಬೈ ಸಿಕ್ಸ್ ಫೋರ್ ಬೈ ಏಟ್ ಅನೇಕ ಸೈಜ್ಗಳು ನಿಮಗೆ ಅವೈಲೇಬಲ್ ಇದೆ ಆದರೆ ಗಮನದಲ್ಲಿ ಇಟ್ಕೊಳ್ಳಿ ಎಷ್ಟು ಸೈಜ್ಗಳು ದೊಡ್ಡದಾಗ್ತಾ ಹೋಗ್ತವೆ ಅಷ್ಟು ಟೈಲ್ಸ್ ಬೆಂಡ್ ಆಗೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಒಳ್ಳೆ ಕ್ವಾಲಿಟಿ ತೊಗೊಂಡಿಲ್ಲ ಅಂತಂದರೆ ಬ್ರ್ಯಾಂಡೆಡ್ ಕಂಪ್ನಿ ತೊಗೊಂಡ್ರೆ ಅವರು ಡೆಫಿನೆಟ್ಲಿ ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರೆ ಆದರೆ ಯಾವುದೋ ಲೋಕಲ್ ಕಂಪ್ನಿ ತಗೊಳ್ತಾ ಇದ್ರೆ ತೊಗೊಂಬೇಡಿ ಅಂತ ಹೇಳ್ತಾ ಇಲ್ಲ ಲೋಕಲ್ ತಗೊಳ್ಳಿ ತೊಂದರೆ ಇಲ್ಲ ಆದರೆ ಲೋಕಲ್ ತಗೊಳ್ಬೇಕಾದ್ರೆ ದೊಡ್ಡ ದೊಡ್ಡ ಟೈಲ್ಸ್ಗಳನ್ನ ತೊಗೊಳಕ್ಕೆ ಹೋಗಬೇಡಿ ಯಾಕಂದರೆ ಬೆಂಡ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಆದ್ದರಿಂದ ಟೂ ಬೈ ಫೋರ್ ತ್ರೀ ಬೈ ಸಿಕ್ಸ್ಗೆ ನಿಮಗೆ ಸೀಮಿತವಾಗಿರಲಿ ಸ್ನೇಹಿತರೆ ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಎಲ್ಲರೂ ಮಿಸ್ ಮಾಡುವಂಥ ವಿಚಾರ ಏನಂತಂದರೆ ನೀವು ಟೈಲ್ಸ್ ಬೈ ಮಾಡಬೇಕಾದ್ರೆ ನಿಮಗೆ ಎಷ್ಟು ಬೇಕೋ ಮನೆಗೆ ಎಷ್ಟು ಬೇಕೋ ಅಷ್ಟನ್ನೇ ಬೈ ಮಾಡ್ತೀರಾ ಆದರೆ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಹತ್ತರಿಂದ ಹದಿನೈದು ಪರ್ಸೆಂಟ್ ಜಾಸ್ತಿ ಬೈ ಮಾಡಿ ಓಕೆ ನೀವೆಷ್ಟು ಬಾಕ್ಸನ್ನು ಬೈ ಮಾಡ್ತಾ ಇದ್ರಲ್ಲ ಅದರಲ್ಲಿ ಆ ಟೆನ್ ಪರ್ಸೆಂಟ್ ಜಾಸ್ತಿ ಬೈ ಮಾಡಿ ಯಾಕಂತಂದ್ರೆ ಇವಾಗ ಪ್ರತಿದಿನ ಒಂದೊಂದು ಡಿಸೈನ್ ಬರ್ತಾ ಇದೆ ಓಕೆ ಸೊ ಆದ್ದರಿಂದ ನಾಳೆ ದಿನ ನಿಮ್ಮ ಮನೆಯಲ್ಲಿ ಒಂದೇ ಒಂದು ಟೈಲ್ಸ್ ಹೊಡೆದೋಯ್ತು ಅಂದ್ರೂ ಕೂಡ ಅದಕ್ಕೆ ರೀಪ್ಲೇಸ್ ಮಾಡೋಕ್ಕೆ ನಿಮಗೆ ಟೈಲ್ಸ್ ಸಿಗೋದೇ ಇಲ್ಲ ಆವಾಗ ನೀವು ಹೋಲ್ ಲೈನನ್ನು ಚೇಂಜ್ ಮಾಡಬೇಕಾಗುತ್ತೆ ಡಿಸೈನ್ ಮಾಡೋಕ್ಕೋಸ್ಕರ ಹೋಲ್ ಲೈನ್ ಚೇಂಜ್ ಮಾಡಬೇಕಾಗುತ್ತೆ ಆದ್ದರಿಂದ ಒಂದು ಟೆನ್ ಪರ್ಸೆಂಟ್ ಜಾಸ್ತಿ ತಂದು ಇಟ್ಕೊಂಡಿದ್ರೆ ಎಲ್ಲೋ ಬ್ರ ಹಾಕಬೇಕಾದ್ರೂ ಮುರಿದೋಗುತ್ತೆ ಹೊಡೆದೋಗುತ್ತೆ ಆ ಟೈಮಲ್ಲೂ ಬೇಕಾಗುತ್ತೆ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಯಾವತ್ತಾದರೂ ನಿಮ್ಮದು ಟೈಲ್ಸ್ ಹೊಡೆದೋಯ್ತು ಅಂದ್ರೂ ಕೂಡ ರೀಪ್ಲೇಸ್ ಮಾಡೋಕ್ಕೆ ನೀವು ತಲೆ ಇಲ್ಲ ಸ್ನೇಹಿತರೆ ಹಾಗೂ ಇನ್ನೊಂದು ತುಂಬಾ ಮುಖ್ಯವಾದ ವಿಚಾರ ಬಾತ್ರೂಮ್ ಹಾಗೂ ಕಿಚನ್ಗಳಲ್ಲಿ ಫ್ಲೋರಿಂಗ್ ಇದೆಯಲ್ಲ ಇಲ್ಲಿ ನೀವು ವಿಟ್ರಿಪಾಯ್ ಟೈಲ್ಸ್ ಅನ್ನ ಬಳಸಿ ಹಾಗೂ ಆಂಟಿ ಸ್ಲಿಪ್ ಅಂತ ಬರ್ತಾ ಇದೆ ತುಂಬಾ ಕಡೆ ಬರ್ತಾ ಇದೆ ಆಂಟಿ ಸ್ಲಿಪ್ ಅಂತ ಹೇಳ್ಬಿಟ್ಟು ಮಾಮೂಲಿ ಟೈಲ್ಸ್ ಕೂಡ ಕೆಲವು ಜನ ಆಂಟಿ ಸ್ಲಿಪ್ ಅಂತ ಕೊಡ್ತಾರೆ ಅದಲ್ಲ ಆಂಟಿ ಸ್ಲಿಪ್ ಅಂತಲೇ ಪರ್ಟಿಕ್ಯುಲರ್ ಆಗಿ ಟೈಲ್ಸ್ ಬರ್ತಾ ಇದೆ ದಯವಿಟ್ಟು ಕಿಚನ್ ಹಾಗೂ ಬಾತ್ರೂಮ್ ಫ್ಲೋರಿಂಗ್ ಅಲ್ಲಿ ನೀವು ಆಂಟಿ ಸ್ಲಿಪ್ ಟೈಲ್ಸ್ ಅನ್ನು ಬಳಸೋದನ್ನ ಇಲ್ಲಿ ಮರಿಬಿಡಿ ಸ್ನೇಹಿತರೆ ಮುಂದಿನ ಬಿಟ್ಟು ರೂಫ್ ಅಲ್ಲಿ ಹೌದು ನೀವು ಟೆರಸ್ ಅಲ್ಲಿ ಟೈಲ್ಸ್ ಅನ್ನ ಹಾಕ್ತಾ ಇದ್ರೆ ಬಾಲ್ಕನಿಲಿ ಟೈಲ್ಸ್ ಹಾಕ್ತಾ ಇದ್ರೆ ಯುಟಿಲಿಟಿ ಟೈಲ್ಸ್ ಹಾಕ್ಸ್ತಾ ಇದ್ರೆ ದಯವಿಟ್ಟು ಇಲ್ಲಿ ನೀವು ಹೀಟ್ ರೆಸಿಸ್ಟೆಂಟ್ ಹೀಟ್ ರೆಸಿಸ್ಟೆಂಟ್ ಟೈಲ್ಸ್ ಗಳು ಬರ್ತಾ ಇದೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಆದ್ರೂ ಕೂಡ ಇದನ್ನ ಬಳಸುವುದು ಉತ್ತಮ ನೀವೇನಾದ್ರೂ ಮಾಮೂಲಿ ಟೈಲ್ಸ್ ಟೆರಸ್ ಗೆ ಬಾಲ್ಕನಿಲ್ಲಿ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಯಾವಾಗ ಹೀಟ್ ಬೀಳುತ್ತಲ್ಲ ಸೂರ್ಯನ ಕಿರಣಗಳು ಡೈರೆಕ್ಟ್ ಬಿದ್ದಾಗ ಇಲ್ಲಿ ಎಕ್ಸ್ಟ್ರಾಕ್ಷನ್ ಮತ್ತು ರಿಟ್ರಾಕ್ಷನ್ ಆಗುತ್ತೆ ಅಂದ್ರೆ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಉಂಟಾಗ್ಬಿಟ್ಟು ಟೈಲ್ಸ್ಗಳು ಒಡೆದೋಗತ್ತೆ ಸ್ನೇಹಿತರೆ ಬ್ರೇಕ್ ಆಗುತ್ತೆ ಹಾಗೂ ಅದರ ಮೂಲಕ ನೀರು ಕೂಡ ಒಳಗಡೆ ಹೋಗೋಕ್ಕೆ ಸಾಧ್ಯತೆ ಆದ್ದರಿಂದ ಹೀಟ್ ರೆಸಿಸ್ಟೆಂಟ್ ಟೈಲ್ಸ್ ಗಳು ಸಿಗ್ತವೆ ದಯವಿಟ್ಟು ಇದನ್ನ ಯೂಸ್ ಮಾಡೋದು ಉತ್ತಮವಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಟೈಲ್ಸ್ ನೀವು ಯಾವಾಗ ಬೈ ಮಾಡಿ ತಗೊಂಡ್ಬರ್ತಿರಲ್ಲ ದಯವಿಟ್ಟು ಇದನ್ನ ಆದಷ್ಟು ನೀಟಾಗಿರೋ ಜಾಗದಲ್ಲಿ ಶೇಖರಣೆ ಮಾಡುವಂಥದ್ದು ಇವಾಗ ಇಲ್ಲಿ ಇಟ್ಕೊಳ್ಳೋಣ ನಾಳೆ ದಿನ ಇನ್ನೊಂದು ಕಡೆ ಶಿಫ್ಟ್ ಮಾಡೋಣ ಆ ರೀತಿ ಮಾಡೋಕೆ ಹೋಗ್ಬೇಡಿ ಎಷ್ಟು ಶಿಫ್ಟಿಂಗ್ ಮಾಡ್ತಿರಲ್ಲ ಅಷ್ಟು ಟೈಲ್ಸ್ಗಳು ನಿಮ್ಮದು ಬ್ರೇಕ್ ಆಗುವಂಥದ್ದು ಹೊಡೆದೋಗಿ ಹೋಗುತ್ತೆ ಅಲ್ಲಿಂದ ಇಲ್ಲಿ ಇಡಬೇಕಾದ್ರೆ ಇಲ್ಲಿಂದ ಇಡಬೇಕಾದ್ರೆ ಅದರಿಂದ ಎಲ್ಲಿ ಕೆಲಸ ಮಾಡಿಸ್ತೀರಲ್ಲ ಅದರ ಪಕ್ಕದಲ್ಲೇ ತಂದು ಡೈರೆಕ್ಟ್ ಆಗಿ ನೀವು ಅನ್ಲೋಡ್ ಮಾಡಿಟ್ಕೊಳ್ಳೋದ್ರಿಂದ ನೀವು ಹೆಚ್ಚಿನ ಟೈಲ್ಸ್ ಬ್ರೇಕ್ ಆಗೋದನ್ನ ಇಲ್ಲಿ ತಪ್ಪಿಸ್ಬೋದು ಸ್ನೇಹಿತರೆ ಸ್ನೇಹಿತರೆ ಇನ್ನು ಪ್ರೈಸಿಂಗ್ನ ವಿಚಾರಕ್ಕೆ ಬಂದರೆ ಬಾತ್ರೂಮ್ ಟೈಲ್ಸ್ಗಳು ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿಗೆ ಒಂದು ಉತ್ತಮವಾದ ಟೈಲ್ಸ್ಗಳು ಸಿಗ್ತವೆ ಹಾಗೂ ಏನು ಮಾಮೂಲಿ ಮನೆ ಟೈಲ್ಸ್ಗಳಿರ್ತವೆ ಫ್ಲೋರ್ ಟೈಲ್ಸ್ಗಳಿರ್ತವೆ ಇದು ನಿಮಗೆ ಮೂವತ್ತರಿಂದ ಐವತ್ತು ರೂಪಾಯಿಗೆ ಟೈಲ್ಸ್ ಟೈಲ್ಸ್ಗಳು ಅವೈಲಬಲ್ ಇದೆ ಸ್ನೇಹಿತರೆ ಅದು ಯಾವುದೇ ಇರಲಿ ಈ ಬೆಲೆಗಳಲ್ಲಿ ನಿಮಗೆ ಅತ್ಯುತ್ತಮವಾದ ಟೈಲ್ಸ್ಗಳು ನಿಮಗೆ ಅವೈಲೇಬಲ್ ಇದೆ ಈವನ್ ಬ್ರ್ಯಾಂಡೆಡ್ ಕೂಡ ನಿಮಗೆ ಸಿಕ್ಸ್ಟಿ ರುಪೀಸ್ ಒಳಗಡೆ ನಿಮಗೆ ಉತ್ತಮವಾದ ಟೈಲ್ಸ್ಗಳು ಅವೈಲಬಲ್ ಇದೆ ಸ್ನೇಹಿತರೆ ಸ್ನೇಹಿತರೆ ಇದಿಷ್ಟ ಆಯಿತು ಟೈಲ್ಸ್ ಬೈಯಿಂಗ್ ಟಿಪ್ಸ್ಗಳು ಟೈಲ್ಸ್ ಅನ್ನ ಬೈ ಮಾಡಬೇಕಾದ್ರೆ ಯಾವ್ಯಾವ ರೀತಿ ಗಮನದಲ್ಲಿಟ್ಕೊಬೇಕಂತ ಹೇಳ್ಬಿಟ್ಟು ಸ್ನೇಹಿತರೆ ಇವಾಗ ನಾನು ನಿಮಗೆ ಟೈಲ್ಸ್ ಅನ್ನ ಹಾಕಿಸುವ ಸಮಯದಲ್ಲಿ ಏನೇನು ನೀವು ಗಮನದಲ್ಲಿ ಇಟ್ಕೊಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಾನೊಂದು ವಿಚಾರವನ್ನು ತಿಳಿಸಬೇಕು ಸ್ನೇಹಿತರೆ ಯಾವ ಪ್ಯಾಂಡಮಿಕ್ ಸ್ಟಾರ್ಟ್ ಆಗಿದೆ ನಮ್ಗೆಲ್ಲರಿಗೂ ಹೆಲ್ತ್ ಬಗ್ಗೆ ತುಂಬಾ ಕನ್ಸರ್ನ್ ಇದೆ ಸೊ ಇದಕ್ಕೋಸ್ಕರ ನಾನು ಕೂಡ ನಮ್ಮ ಹೆಲ್ತ್ ಚೆನ್ನಾಗಿರಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ಒಂದು ಮಿಲೆಟ್ ಮಿಕ್ಸ್ ಅನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಯಾವ್ದು ಅಂತ ಹೇಳ್ತೀರಾ ಸ್ನೇಹಿತರೆ ಅದುವೆ ಐಗಿರಿ ಮಿಲೆಟ್ ಮಿಕ್ಸ್ ಹೌದು ಸ್ನೇಹಿತರೆ ಸಿರಿಧಾನ್ಯಗಳ ಮಿಶ್ರಣವಾಗಿದೆ ತುಂಬ ಚೆನ್ನಾಗಿದೆ ಇದ್ರ ಬಗ್ಗೆ ಒಬ್ರು ಯೂಸ್ ಮಾಡಿದವರು ನಿಮಗೆ ಹೇಳಿದ್ದಾರೆ ಬನ್ನಿ ಅದನ್ನ ಕೇಳ್ಕೊಂಬರೋಣ ನನಗೆ ಮಂಡಿ ನೋವು ಮೈಕೆ ನೋವು ಗ್ಯಾಸ್ಟಿಕ್ ಮತ್ತೆ ತೇಡು ಫುಲ್ ಜಾಸ್ತಿ ಇತ್ತು ನಮ್ದು ಇರೋದು ಮೂರನೇ ಫ್ಲೋರ್ ಮನೆ ಮೆತ್ತಿ ಹಿಡಿಯಕಾಯ್ತಿರ್ಲಿಲ್ಲ ಕುತ್ಕೊಂಡ್ರೆ ಹೇಳಕ್ಕಾಯ್ತಿರ್ಲಿಲ್ಲ ಮನೆ ಕೆಲಸ ಏನು ಮಾಡಕ್ಕಾಯ್ತಿರ್ಲಿಲ್ಲ ನನ್ಗೆ ತುಂಬ ಸುಸ್ತಾಯ್ತಾ ನನ್ನ ಮಗ ಎಷ್ಟು ಯಾವಾಗಲೂ ಮಾತ್ರೆ ತಗೊಂಡು ನುಂಗ್ತಿಯಲ್ಲ ಮಾ ಬರಿ ಮಾತ್ರೆ ಮಾತ್ರೆ ಅಂತ ಯಾವಾಗಲೂ ಡೈಲಿ ಐದು ಮಾತ್ರೆ ಹತ್ತು ಮಾತ್ರೆ ನುಂಗ್ತಾನೆ ಇದ್ದೆ ಇವಾಗ ಇದು ನನ್ನ ಮಗ ಯಾವುದೋ ಈಗಿರಿ ಇದ್ರ ತಂದು ಕೊಟ್ಟವೇ ಇದು ಕುಡಿದ್ಮೇಲೆ ತುಂಬ ಎಲ್ಲ ಸುಸ್ತು ಎಲ್ಲ ಕಡಿಮೆ ಆಗೈತೆ ಮತ್ತು ಮೂರು ತೊಂಬತ್ತೈದು ಕೆ ಜಿ ಇದ್ದೆ ಇವಾಗ ಎಂಬತ್ತು ಕೆ ಜಿಗೆ ಬಂದು ನಿಂತಿದ್ದೀನಿ ಇದನ್ನು ಎಲ್ಲ ಕುಡಿತಾ ಇದ್ದೀನಿ ನಮ್ಮ ಮನೆಯವ್ರಿಗೆಲ್ಲ ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗೈತೆ ನಿಜವಾಗ್ಲೊಂದು ಉತ್ತಮವಾದ ಆರೋಗ್ಯಕರ ಮಿಶ್ರಣ ಅಂತ ಹೇಳ್ಬೋದು ಈ ಐಗಿರಿ ಹೆಲ್ತ್ ಮಿಕ್ಸ್ ನಿಮಗೆ ಅಮೆಝಾನ್ ಅಲ್ಲಿ ಅವೈಲೇಬಲ್ ಇದೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಷ್ಟೇ ಹೇಳದೆ ಡಿಸ್ಟ್ರಿಬ್ಯೂಷನ್ಶಿಪ್ ಕೂಡ ಕೊಡ್ತಾ ಇದ್ದಾರೆ ಅದನ್ನು ಕೂಡ ನೀವು ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಬಹುದು ಸ್ನೇಹಿತರೆ ಸ್ನೇಹಿತರೆ ಇವಾಗ ನಾನು ನಿಮಗೆ ಟೈಲ್ಸ್ ಅನ್ನ ಹಾಕುವಾಗ ಮುನ್ನೆಚ್ಚರಿಕೆ ವಹಿಸಬೇಕಾದಂತಹ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಮೊದಲೇದಾಗಿ ನಾನು ಮುಂಚೆ ಹೇಳಿದಂಗೆ ಟೈಲ್ಸ್ ಅನ್ನ ತಂದು ಇಡುವ ಜಾಗ ಸಿರಿಯಾಗಿರ್ಲಿ ಫ್ಲಾಟ್ ಆಗಿರ್ಲಿ ಆದ್ರೆ ನೀವು ಹೆಚ್ಚಿನ ಟೈಲ್ಸ್ ಒಡೆದೇ ಇರೋ ತರ ನೋಡ್ಕೊಬೋದು ಲಾಸ್ ಆಗದೆ ಇರೋ ನೋಡ್ಕೊಬೋದು ಹಾಗೆ ಏನು ಎಕ್ಸ್ಟ್ರಾ ಟೈಲ್ಸ್ಗಳಿದೆ ಒಂದು ಟೆನ್ ಟು ಫಿಫ್ಟಿ ಪರ್ಸೆಂಟ್ ತಗೊಂಬನ್ನಿ ಅಂತ ಹೇಳಿದೆ ನಿಂಗೆ ಗೊತ್ತಾ ಅದನ್ನು ಕೂಡ ಒಂದು ಸರಿಯಾದ ಜಾಗದಲ್ಲಿ ಮುಂದಿನ ದಿನಗಳಲ್ಲಿ ತಗೊಂಬೋದು ಈಸಿಯಾಗಿ ಥರ ಜಾಗದಲ್ಲಿ ಅದನ್ನ ಇಟ್ಟಿರಿ ಸ್ನೇಹಿತರೆ ಸ್ನೇಹಿತರೆ ಟೈಲ್ಸ್ ಹಾಕುವಾಗ ತುಂಬಾ ಮುಖ್ಯವಾಗಿ ಮಾಡಬೇಕಾದ ವಿಚಾರ ಏನಂತಂದ್ರೆ ನೀವು ಯಾವುದೇ ಒಂದು ಗೋಡೆಗೆ ಓಕೆ ನೀವು ಯಾವ ರೂಮ್ ಅಲ್ಲಿ ಟೈಲ್ಸ್ ಹಾಕ್ತಾ ಇದ್ರ ಆ ಗೋಡೆಗೆ ಒಂದು ಹನ್ನೆರಡು ಇಂಚಿಗೆ ಅಥವಾ ಒಂದಡಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಹಾಗೂ ಪ್ರ ಒಂದು ವಾಟರ್ ಲೆವೆಲ್ ಸಹಾಯದಿಂದ ಅವ್ರ ಹತ್ರ ಮಾಡಿಸಿ ಏನು ಬಂದಿರ್ತಾರಲ್ಲ ವರ್ಕರ್ಸು ಅವ್ರ ಹತ್ರ ಮಾಡಿಸಿ ವಾಟರ್ ಲೆವೆಲ್ನ ಸಹಾಯದಿಂದ ಪ್ರತಿ ಗೋಡೆಗಳಿಗೆ ಆ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ ಸೇಮ್ ಹನ್ನೆರಡು ಇಂಚು ಒಂದು ಅಡಿ ಬರಬೇಕು ಸೊ ಅದನ್ನು ಒಂದು ಲೈನ್ ಮಾಡ್ಕೊಳ್ಳಿ ಓಕೆ ಸೊ ಯಾಕೆ ಮಾಡ್ಕೊಂಡು ಹೇಳಿ ಮಾಡಿ ಅಂತ ಹೇಳ್ತಿದ್ದೀನಿ ಅಂತಂದರೆ ಯಾವಾಗ ಟೈಲ್ಸ್ ವರ್ಕ್ ಕಂಪ್ಲೀಟ್ ಆಗತ್ತಲ್ಲ ಕಂಪ್ಲೀಟ್ ಆದ ನಂತರ ನೀವು ಅಲ್ಲಿನ ಮೆಜರ್ಮೆಂಟ್ ನೋಡಿಬಿಟ್ಟು ನಿಮ್ಮ ಟೈಲ್ಸ್ ಸರಿಯಾದ ಲೆವೆಲಲ್ಲಿ ಇದೆಯೋ ಇಲ್ಲೋ ಅಂತ ಇಲ್ಲಿ ಕಣ್ಣಿಡೀಬಹುದು ಸ್ನೇಹಿತರೆ ಈ ರೀತಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಯಾವ ಕಡೆ ಜಾಸ್ತಿ ಸರಿ ಹಾಕಿದ್ದಾರೆ ಒಂದು ವೇಳೆ ಹೆಚ್ಚು ಕಮ್ಮಿ ಮಾಡಿದ್ದರೂ ಕೂಡ ನಿಮಗೆ ಇಮಿಡಿಯೇಟ್ಲಿ ಗೊತ್ತಾಗುವಂಥದ್ದು ಯಾವ ಕಡೆ ಹೈಟ್ ಆಗಿದೆ ಯಾವ ಕಡೆ ಡೌನ್ ಆಗಿದೆ ಅಂತ ಅಂತಬಿಟ್ಟು ಆದ್ದರಿಂದ ಒಂದು ಕಡೆ ಮಾರ್ಕ್ ಮಾಡ್ಕೊಳ್ಳಿ ಹನ್ನೆರಡು ಇಂಚ್ಗೆ ಹಾಗೂ ವಾಟರ್ ಲೆವೆಲ್ ಸಹಾಯದಿಂದ ಪ್ರತಿಯೊಂದು ಕಡೆ ಮಾರ್ಕ್ ಮಾಡಿಕೊಂಡು ಲೈನ್ ಮಾಡಿಟ್ಕೊಳ್ಳಿ ಸೊ ಆಮೇಲೆ ಕೆಲಸ ಮುಗಿದ ನಂತರ ನೀವು ಅದನ್ನು ಮಾರ್ಕ್ ಮಾಡೋಕೆ ತೋರ್ಸೋಕೆ ತುಂಬಾ ಈಸಿಯಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಹಾಗೆ ಟೈಲ್ಸ್ ಹಾಕೋಕ್ಕೆ ನಮ್ಮ ಮುಂಚೆ ಹಾಕ್ತಾರೆ ಬೆಡ್ ಹಾಕ್ತಾರೆ ಸಿಮೆಂಟ್ನ ಬೆಡ್ ಹಾಕ್ತಾರೆ ಇದು ಎಷ್ಟು ಇರಬೇಕಾಗುತ್ತೆ ಸ್ನೇಹಿತರೆ ಇದು ಡಿಪೆಂಡ್ಸ್ ಆಗಿರುತ್ತೆ ನೀವು ಆಲ್ರೆಡಿ ಪಿ ಸಿ ಸಿ ಮಾಡಿದ್ರೆ ಪ್ಲೇನ್ ಕಾಂಕ್ರೀಟ್ ಹಾಕಿರ್ತಾರಲ್ವಾ ಏನು ಬೇಸ್ ಮೇಲ್ಗಡೆ ಹಾಕಿದ್ದಿದ್ರೆ ನೀವು ಎರಡು ಇಂಚ್ ಹಾಕಿ ಸಾಕು ದಪ್ಪ ಸಾಕು ಒಂದು ವೇಳೆ ಹಾಕಿಲ್ಲ ಡೈರೆಕ್ಟ್ ಆಗಿ ನೀವು ಟೈಲ್ಸ್ ಹಾಕ್ತಾ ಇದ್ರೆ ಮೂರು ಇಂಚು ನೀವು ಇಲ್ಲಿ ಬೆಡ್ ಹಾಕುವಂಥದ್ದು ಸಿಮೆಂಟ್ ಬೆಡ್ ಅನ್ನು ಹಾಕುವಂಥದ್ದು ಹಾಗೂ ಇಲ್ಲಿ ರೇಷ್ಯೋ ಎಷ್ಟು ಇರಬೇಕಾಗುತ್ತೆ ಸ್ನೇಹಿತರೆ ರೇಷ್ಯೋ ಬಂದ್ಬಿಟ್ಟು ಒನ್ ರೇಷ್ಯೋ ಸಿಕ್ಸ್ ಒಂದು ಬಾಂಡ್ಲಿ ಸಿಮೆಂಟ್ಗೆ ಆರು ಬಾಂಡ್ಲಿ ಸ್ಯಾಂಡ್ ಅಥವಾ ಎಮ್ ಸ್ಯಾಂಡ್ ಇದನ್ನು ಯೂಸ್ ಮಾಡುವಂಥದ್ದು ನೆನಪು ಇಟ್ಕೊಳ್ಳಿ ಒನ್ ರೇಸು ಸಿಕ್ಸ್ ಅಲ್ಲಿ ನೀವು ಮಡ್ಡಿಯನ್ನ ರೆಡಿ ಮಾಡ್ಕೊಳ್ಳುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕಟಿಂಗ್ ಟೈಲ್ಸ್ ಹೌದು ಸ್ನೇಹಿತರೆ ನೀವು ಮನೆ ಎಲ್ಲರ ಮನೇಲಿ ಸ್ಕ್ವರ್ ಅಂಡ್ ಇರುತ್ತೆ ಅಂತ ಹೇಳಕ್ ಬರಲ್ಲ ಕೆಲವೊಂದು ಇದು ವೇರಿಯೇಷನ್ಸ್ ಆಗುತ್ತೆ ಆದ್ದರಿಂದ ಏನಾಗುತ್ತೆ ಅಂತಂದ್ರೆ ನೀವು ಟೈಲ್ಸ್ ಹಾಕೋಂತ ಬಂದಾಗ ಕೊನೆಯಲ್ಲಿ ಫುಲ್ ಟೈಲ್ಸ್ ಬರಲ್ಲ ಅಲ್ಲಿ ಕಟಿಂಗ್ ಟೈಲ್ಸ್ ಬರುತ್ತೆ ಕಟ್ ಮಾಡಿಬಿಟ್ಟು ಹಾಕ್ಬೇಕಾಗುತ್ತೆ ಆದರೆ ಇಲ್ಲಿ ಬರೋ ಸಮಸ್ಯೆ ಏನಂತಂದ್ರೆ ಕೆಲವರು ಏನು ಮಾಡ್ತಾರೆ ಅಂತಂದ್ರೆ ಕಾರ್ನರ್ ಇಂದ ಬರ್ತಾರೆ ಡೋರ್ನ ಭಾಗದಲ್ಲಿ ಎಂಟ್ರೆನ್ಸಲ್ಲಿ ಅಲ್ಲಿ ಕೊಡುವಂಥದ್ದು ಈ ರೀತಿ ತಪ್ಪುಗಳನ್ನು ನೀವು ಮಾಡಬೇಡಿ ಸ್ನೇಹಿತರೆ ಆದಷ್ಟು ಕಟ್ಟಿಂಗ್ ಟೈಲ್ಸ್ ಅನ್ನು ನೀವು ಯಾವುದು ಯಾವ ಕಡೆ ನೀವು ವಾರ್ಡ್ರೋಬ್ ಮಾಡ್ತಾ ಇದ್ದೀರಾ ಮಂಚ ಬರ್ತಾ ಇದೆ ಸೊ ಹೈಡ್ ಆಗ್ತಾ ಇದೆ ಕಿಚನ್ ಕೌಂಟರ್ ಬರ್ತಾ ಇದೆ ಆ ಕಡೆ ನೀವು ಕಟ್ಟಿಂಗ್ಸ್ ಬರೋ ಥರ ನೋಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಟೈಲ್ಸ್ ಜಾಯಿಂಟ್ಸ್ ಸ್ನೇಹಿತರೆ ಟೈಲ್ಸ್ ಅಲ್ಲಿ ಎರಡು ರೀತಿ ಇರುತ್ತೆ ಒಂದು ಪೇಪರ್ ಜಾಯಿಂಟ್ ಇನ್ನೊಂದು ಸ್ಪೇಸರ್ ಸ್ಪೇಸರ್ ಕೊಡ್ತಾರೆ ಮಧ್ಯದ ಮಧ್ಯದ ಸ್ಪೇಸರ್ ಕೊಡ್ತಾರೆ ಹಾಗೂ ಸೆಂಟ್ರಲ್ಲಿ ಗ್ರೌಟಿಂಗ್ ಮಾಡ್ಕೊಡುವಂಥದ್ದು ನಾನು ಮುಂಚೆ ನಿಮಗೆ ಇದನ್ನ ಜ ಸಜೆಸ್ಟ್ ಮಾಡ್ತಾ ಇದ್ದೆ ಪೇಪರ್ ಜಾಯಿಂಟ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ ಒಂದೇ ಕ್ಲೀನಾಗಿ ಕಾಣಿಸುತ್ತೆ ಒಂದೇ ಟೈಲ್ಸ್ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಆದರೆ ಇವತ್ತು ಹೇಳ್ತೀನಿ ಕೇಳಿ ಸರಿಯಾದ ರೀತಿ ಟೈಲ್ಸ್ ಹಾಕುವ ಸರಿಯಾದ ರೀತಿ ಅಂತಂದರೆ ಸ್ಪೇಸರನ್ನು ಯೂಸ್ ಮಾಡುವಂಥದ್ದು ಇದಕ್ಕೊಂದು ಪಕ್ಕ ರೀಸನ್ ಇದೆ ರೀಸನ್ ಹೇಳ್ತೀನಿ ಕೇಳಿ ಸ್ನೇಹಿತರೆ ಯಾವಾಗ ಸ್ಪೇಸರನ್ನು ಯೂಸ್ ಮಾಡ್ತಾರಲ್ವ ಅವಾಗ ಇದನ್ನು ಹಾಕ್ತಾ ಇಂಥ ಟೈಲ್ಸೋರು ಏನು ಮಾಡಿ ಮೆಥಡ್ ಯೂಸ್ ಮಾಡ್ತಾರೆ ಗೊತ್ತಾ ಈ ಸಿಮೆಂಟ್ ಸ್ಲರಿನ ತುಂಬ ಜಾಸ್ತಿ ಹಾಕ್ತಾರೆ ಫುಲ್ ಹಾಕ್ಬಿಟ್ಟು ಇದನ್ನು ಸ್ಪೇಸರನ್ನು ಕೊಟ್ಬಿಟ್ಟು ಟೈಲ್ಸನ್ನು ಪ್ರೆಸ್ ಮಾಡ್ತಾರೆ ಅವಾಗ ಏನಾಗುತ್ತೆ ಅಂದರೆ ಒಳಗಡೆ ಇರುವಂಥ ಸ್ಲರಿ ಎಲ್ಲ ಹೊರಗಡೆ ಬಂದುಬಿಡತ್ತೆ ಆ ಎಕ್ಸ್ಟ್ರಸ್ ಸರಿ ಸ್ಲರಿ ಇರುತ್ತಲ್ಲ ಅದನ್ನು ನೀಟಾಗಿ ಕ್ಲೀನ್ ಮಾಡಿಬಿಡ್ತಾರೆ ಓಕೆ ಸೊ ಈ ಮೂಲಕ ಕತೆ ಏನಾಗುತ್ತೆ ಅಂತಂದರೆ ಟೈಲ್ಸ್ ಕೆಳಗಡೆ ಬೇಸಲ್ಲಿ ನಿಮಗೆ ಫುಲ್ಲು ಫುಲ್ಲಾಗಿ ಸಿಮೆಂಟ್ ಇಲ್ಲಿ ದೊರಕುವಂಥದ್ದು ಹಾಗೂ ಇದರಿಂದ ಯಾವುದೇ ರೀತಿಯ ಗ್ಯಾಪ್ಗಳು ಇಲ್ಲಿ ಇರಲ್ಲ ಸ್ನೇಹಿತರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಓಡಾಡಬೇಕಾದ್ರೆ ಸೌಂಡ್ ಬರುವಂಥದ್ದು ಟೈಲ್ಸ್ ಅಲುಗಾಡುವಂಥದ್ದು ಇಲ್ಲಿ ಕಮ್ಮಿ ಸ್ನೇಹಿತರೆ ಓಕೆ ಇದು ತುಂಬ ಇಂಪಾರ್ಟೆಂಟು ಹೆಚ್ಚಿನ ಕಮರ್ಷಿಯಲ್ ಪ್ಲೇಸ್ಗಳಲ್ಲಿ ಈ ರೀತಿ ಮಾಡೇ ಮಾಡ್ತಾರೆ ಓಕೆ ಸೊ ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಕ್ಲೀನಾಗಿ ನೀಟಾಗಿ ಒಂದೇ ಟೈಲ್ಸ್ ಥರ ಕಾಣಲಿ ಮಾರ್ಬಲ್ ಥರ ಕಾಣಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಪೇಸರನ್ನು ಕೊಡಲ್ಲ ಸ್ಪೇಸರ್ ಕೊಡ್ದಿದ್ದಾಗ ಏನಾಗುತ್ತೆ ಗೊತ್ತಾ ಯಾರು ಪೇಪರ್ ಜಾಯಿಂಟ್ ಮಾಡ್ತಾರೆ ಇವರಿಲ್ಲಿ ಸ್ಲರಿ ಹೊರಗಡೆ ಬರೋಕ್ಕೆ ಇದಿರಲ್ಲ ಆಪ್ಷನ್ ಇರಲ್ಲ ಆದ್ದರಿಂದ ಏನು ಸ್ಲರಿ ಹಾಕಬೇಕಾದ್ರೇ ಟೈಲ್ಸ್ ಹಾಕೋರು ಸ್ಲರಿನ ಕಮ್ಮಿ ಹಾಕ್ತಾರೆ ಸಿಮೆಂಟ್ ಸ್ಲರಿ ಇರುತ್ತಲ್ಲ ಅದನ್ನು ಕಡಿಮೆ ಹಾಕ್ಬಿಡ್ತಾರೆ ಸೊ ಅಲ್ಲೆಲ್ಲೇ ಸ್ವಲ್ಪ ಸಾಕು ಅಂತಬಿಟ್ಟು ಹಾಕ್ಬಿಡ್ತಾರೆ ಸೊ ಅದನ್ನು ಪೇಪರ್ ಜಾಯಿಂಟ್ ಮಾಡಿಬಿಡ್ತಾರೆ ಆವಾಗ ನಿಮಗೆ ಒಳಗಡೆ ಗ್ಯಾಪ್ಗಳು ಉಂಟಾಗುತ್ತೆ ಸ್ನೇಹಿತರೆ ಆದ್ದರಿಂದ ಇದನ್ನು ಮಾಡಿ ಸ್ಪೇಸರ್ ಕೊಡಿ ಗ್ರೌಟಿಂಗ್ ಹಾಕಿ ಒಂದು ಉತ್ತಮವಾದ ಲುಕ್ ಕೂಡ ಇಲ್ಲಿ ಬರುವಂಥದ್ದು ಸ್ನೇಹಿತರೆ ಹಾಗೂ ಬಾಳಿಕೆ ಕೂಡ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಇನ್ನು ಟೈಲ್ಸ್ ಲೇಯಿಂಗ್ ನ ವಿಚಾರಕ್ಕೆ ಬಂದಿದ್ರೆ ಅಂತಂದ್ರೆ ಇಲ್ಲಿ ತುಂಬಾ ಗಮನ ಗಮನ ಇಡಬೇಕಾದ ತುಂಬಾ ಜನ ಏನನ್ಕೊಂಡಿದ್ದಾರೆ ಅಂತಂದ್ರೆ ಟೈಲ್ಸ್ ಹಾಕಬೇಕಂತಂದ್ರೆ ನಾವು ಅಡೆಸಿವ್ ಗಳನ್ನು ಯೂಸ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಅಡೆಸಿವ್ ಗಳನ್ನ ವಾಲ್ಗೆ ಯೂಸ್ ಮಾಡಿ ನೆಲಕ್ಕೆ ಅಡೆಸಿವ್ ಗಳನ್ನ ಹಾಕ್ಲೇಬೇಕು ಅಂತ ಏನ್ ಇದೇ ಇಲ್ಲ ರೂಲ್ಸ್ ಇಲ್ಲ ಓಕೆ ಕೆಲವು ಕೆಲವರು ರಾಫ್ ಸಿಮೆಂಟ್ ಇರುತ್ತೆ ರಾಫ್ ಸಿಮೆಂಟ್ ಅನ್ನೇ ಯೂಸ್ ಮಾಡ್ತಾರೆ ರಾಫ್ ಸಿಮೆಂಟ್ ಅನ್ನು ನಾರ್ಮಲ್ ಸಿಮೆಂಟ್ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾರೆ ಎರಡು ಮಾಡಬಹುದು ಆದ್ರೆ ಗೆ ಇದರ ಅಗತ್ಯ ಇಲ್ಲ ಹೌದು ನೀವು ವಾಲ್ಗೆ ಹಾಕ್ಬೇಕಾದ್ರೆ ಏನು ವಾಲ್ಗೆ ಫಿಕ್ಸ್ ಮಾಡ್ತೀರಲ್ವಾ ಆ ಸಮಯದಲ್ಲಿ ನೀವು ಅಡೆಸಿವ್ ಗಳನ್ನ ಇಲ್ಲಿ ಯೂಸ್ ಮಾಡಬಹುದು ಸ್ನೇಹಿತರೆ ಇಲ್ಲಿ ನಾನ್ ನಿಮಗೆ ರೆಕಮೆಂಡ್ ಮಾಡುವಂತದ್ದು ರಾಫ್ ಮತ್ತು ಯೂನಿಪ್ಲೆಕ್ಸ್ ಅಂತ ಎರಡು ಬ್ರ್ಯಾಂಡ್ಗಳಿದೆ ಇವ್ರದ್ದು ಅಡೆಸುಗಳು ತುಂಬಾ ಚೆನ್ನಾಗಿರುತ್ತೆ ಡೆಫಿನೆಟ್ಲಿ ಇವುಗಳನ್ನು ನೀವು ಯೂಸ್ ಮಾಡಬಹುದು ವಾಲ್ಗಳಿಗೆ ಫಿಕ್ಸ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡಬಹುದು ಸ್ನೇಹಿತರೆ ಎಲ್ಲಕ್ಕೂ ಹಾಕಬಹುದು ಹಾಕಬಾರ್ದು ಅಂತೇನಿಲ್ಲ ಆದರೆ ಹಾಕಲೇಬೇಕು ಅನ್ನೋ ಅಗತ್ಯ ಇಲ್ಲ ಸ್ನೇಹಿತರೆ ಮಾಮೂಲಿ ಸಿಮೆಂಟಿಂದನೂ ಕೂಡ ಯಾವುದೇ ತೊಂದರೆ ಇಲ್ಲ ನೀಟಾಗಿ ಕಂಪ್ಲೀಟ್ ಆಗಿ ಹಾಕಿದ್ದಿದ್ರೆ ಯಾವುದೇ ರೀತಿ ತೊಂದರೆಗಳು ಇಲ್ಲಿ ಇಲ್ಲ ಸ್ನೇಹಿತರೆ ಅದಕ್ಕೆ ಹೇಳುವಂಥದ್ದು ಸ್ಪೇಸರನ್ನು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಉತ್ತಮವಾದ ಒಳಗಡೆ ಫಿಲ್ಲಿಂಗ್ ಆಗುತ್ತೆ ಯಾವುದೇ ರೀತಿ ತೊಂದರೆಗಳು ಫ್ಯೂಚರಲ್ಲಿ ನಿಮಗೆ ಇಲ್ಲಿ ಬರಲ್ಲ ಸ್ನೇಹಿತರೆ ಸ್ಪೇಸ್ ಅನ್ನ ವಿಚಾರ ಬಂದಿದೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಬರುವಂತದ್ದು ಗ್ರೌಟಿಂಗ್ ಏನು ಸ್ಪೇಸ್ ಇರುತ್ತಲ್ಲ ಸ್ಪೇಸ್ ಅನ್ನ ಫಿಲ್ ಮಾಡಕ್ಕೆ ಏನು ಯೂಸ್ ಮಾಡುವಂಥದ್ದು ಹೆಚ್ಚಿನವ್ರು ಮಾಡೋದು ಏನ್ ಗೊತ್ತಾ ವೈಟ್ ಸಿಮೆಂಟ್ ಅನ್ನ ಯೂಸ್ ಮಾಡ್ತಾರೆ ಹಾಗೂ ವೈಟ್ ಸಿಮೆಂಟ್ ಅಲ್ಲಿ ಒಂದು ವೇಳೆ ಕಲರ್ಡ್ ಬೇರೆ ಬೇರೆ ಕಲರ್ ಟೈಪ್ಸ್ ಇದ್ರೆ ವೈಟ್ ಸಿಮೆಂಟ್ ಅಲ್ಲಿ ಕಲರ್ ಅನ್ನ ಸ್ಟೇನ್ ಅನ್ನ ಯೂಸ್ ಮಾಡಿಬಿಟ್ಟು ಬ್ಲಾಕ್ ಇದ್ರೆ ಬ್ಲಾಕ್ ಸ್ಟೇನ್ ಸ್ಟೇನರ್ ಅನ್ನ ಯೂಸ್ ಮಾಡೋದು ರೆಡ್ ಇದ್ರೆ ರೆಡ್ ಸ್ಟೇನ್ ಅನ್ನ ಯೂಸ್ ಮಾಡಿಬಿಟ್ಟು ಮಾಡ್ಬಿಟ್ಟು ಅದನ್ನ ಬಳಸುವಂಥದ್ದು ಆಸ್ ಅ ಗ್ರೌಟಿಂಗ್ ಫಿಲ್ ಮಾಡೋದಕ್ಕೆ ದಯವಿಟ್ಟು ಈ ತಪ್ಪನ್ನ ಮಾಡಕ್ ಹೋಗ್ಬೇಡಿ ಕಾರಣ ಏನಂತಂದ್ರೆ ಫಸ್ಟ್ ಆಫ್ ಆಲ್ ವೈಟ್ ಸಿಮೆಂಟ್ ಇರೋದಲ್ಲ ವೈಟ್ ಸಿಮೆಂಟ್ ಜೊತೆ ನೀವು ಬೇರೆ ಇದನ್ನ ಸ್ಟೇನರ್ ಹಾಕಿದಾಗ ಇದೊಂದು ಕೆಮಿಕಲ್ ಎಲ್ಲ ಕೆಮಿಕಲ್ಸ್ ಸೊ ಅದನ್ನು ಆ್ಯಡ್ ಮಾಡಿದಾಗ ವೈಟ್ ಸಿಮೆಂಟ್ ತನ್ನ ಸ್ಟ್ರಾಂಗ್ ಇರುತ್ತಲ್ಲ ತನ್ನ ದೃಢತೆಯನ್ನು ಬಿಟ್ಕೊಡತ್ತೆ ಸ್ನೇಹಿತರೆ ಹಾಗೂ ಮುಂದಿನ ದಿನಗಳಲ್ಲಿ ನೀವೇನು ಟೈಲ್ಸ್ ಮಧ್ಯೆ ತುಂಬಿರ್ತೀರಲ್ಲ ಇವೆಲ್ಲ ಹೋಗ್ಬಿಡುತ್ತೆ ಸ್ನೇಹಿತರೆ ರಿಮೂವ್ ಆಗಿಬಿಡುತ್ತೆ ಆದ್ರಿಂದ ಆಲ್ಮೋಸ್ಟ್ ಗ್ರೌಟ್ ಅನ್ನೇ ಬಳಸಿ ದಯವಿಟ್ಟು ವೈಟ್ ಸಿಮೆಂಟ್ನು ಬಳಸಕ್ಕೆ ಹೋಗ್ಬಿಡಿ ವೈಟ್ ಸಿಮೆಂಟು ಕೂಡ ತುಂಬಾ ದಿನ ಬಾಳಿಕೆ ಬರೋದಿಲ್ಲ ಇದ್ರ ಮಧ್ಯದಲ್ಲಿ ಕಿತ್ಕೊಂಡು ಹೋಗೇ ಹೋಗುತ್ತೆ ಆದ್ರಿಂದ ಪ್ರಾಪರ್ ಗ್ರೌಟಿಂಗ್ ಅನ್ನು ಬಳಸೋದಿಲ್ಲ ನಾನಿಲ್ಲಿ ರೆಕಮೆಂಡ್ ಮಾಡ್ತೀನಿ ಸ್ನೇಹಿತರೆ ಹಾಗೆ ನೀವು ಒಂದು ವೇಳೆ ಕೇಳಬಹುದು ಯಾವ ಗ್ರೌಟಿಂಗ್ ಅನ್ನ ಬಳಸೋದು ತುಂಬಾ ಉತ್ತಮ ಸ್ನೇಹಿತರೆ ಗ್ರೋಟಿಂಗ್ ಎರಡು ರೀತಿ ಇದೆ ಮಾಮೂಲಿ ಗ್ರೌಟಿಂಗ್ ಇನ್ನೊಂದು ಎಪಾಕ್ಸಿ ಬೇಸ್ಡ್ ಗ್ರೌಟಿಂಗ್ ಓಕೆ ಎಪಾಕ್ಸಿ ಬೇಸ್ಡ್ ಬರುತ್ತೆ ಎಪಾಕ್ಸಿ ಗ್ರೌಟಿಂಗ್ ಅಂತ ನಿಮಗೆ ಇಲ್ಲಿ ಬರುತ್ತೆ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ರಾಫ್ ಅವ್ರದ್ದು ಇದು ಬರುತ್ತೆ ಗ್ರೋಟಿಂಗ್ ಬರುತ್ತೆ ಇನ್ನೂರು ರೂಪಾಯಿ ಪರ್ ಕೆಜಿ ಅದನ್ನು ಯೂಸ್ ಮಾಡಬಹುದು ಡಾಕ್ಟರ್ ಫಿಕ್ಸ್ ಇಟ್ ಅವರ ಗ್ರೌಟಿಂಗ್ ಬರುತ್ತೆ ಇದು ಇನ್ನೂರು ಇನ್ನೂರೈದು ರೂಪಾಯಿ ಆಗುತ್ತೆ ಅದನ್ನೇ ಯೂಸ್ ಮಾಡಬಹುದು ಇಲ್ಲ ಅಂತಂದ್ರೆ ಏಷ್ಯನ್ ಪೇಂಟ್ಸ್ ಅವ್ರದ್ದು ಎಪಾಕ್ಸಿ ಬೇಸ್ಡ್ ಗ್ರೋಟಿಂಗ್ ಬರುತ್ತೆ ಇದು ಫುಲ್ ಟೋಟಲ್ ಎಪಾಕ್ಸಿ ಅಲ್ಲ ಎಪಾಕ್ಸಿ ಬೇಸ್ಡ್ ಗ್ರೋಟಿಂಗ್ ಯೂಸ್ ಮಾಡಬಹುದು ಕೆಜಿ ಆಗುತ್ತೆ ಪರ್ ಕೆಜಿ ಹೇಳ್ತಾ ಇದ್ದೀನಿ ಹಾಗೂ ಒಂದು ಕೆಜಿ ಇಂದ ನೀವು ಒಂದು ರೂಮ್ ಗ್ರೋಟಿಂಗ್ ಹಾಕಬಹುದು ಟೆನ್ ಬೈ ಟೆನ್ ರೂಮ್ ಇದ್ರೆ ಫುಲ್ ರೂಮ್ಗೆ ಹಾಕಬಹುದು ಓಕೆ ಇದನ್ನ ಯೂಸ್ ಮಾಡಬಹುದು ಇಲ್ಲ ಲೈಫ್ ಲಾಂಗ್ ಸೊಲ್ಯೂಷನ್ ಬೇಕಂತಂದ್ರೆ ನಿಮಗೆ ಎಪೋಕ್ಸಿ ಪ್ಯೂರ್ ಅಪೋಕ್ಸಿ ಗ್ರೋಟಿಂಗ್ ಬರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಅನ್ನು ಯೂಸ್ ಮಾಡ್ಬೋದು ಬಟ್ ಇದು ಫೈ ಕೆ ಜಿ ಕ್ಯಾನಲ್ ಬರುತ್ತೆ ಫೈ ಕೆ ಜಿ ಬಾಕ್ಸಲ್ಲಿ ಬರುತ್ತೆ ಇದು ನಿಮಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಅಂದರೆ ಪರ್ ಕೆ ಜಿ ಆರ್ನೂರು ರೂಪಾಯಿ ಡೆಫಿನೆಟ್ಲಿ ಕಾಸ್ಟ್ಲಿ ಇದೆ ಮೂರು ಪಟ್ಟು ನಿಮಗೆ ಜಾಸ್ತಿ ರೇಟ್ ಆಗುತ್ತೆ ಆದರೆ ಈ ರೀತಿ ಗ್ರೋಟಿಂಗ್ಗಳಿದೆಯಲ್ಲ ಇದು ಲೈಫ್ ಲಾಂಗ್ ವಾಟರ್ ಪ್ರೂಫ್ ಇರುತ್ತೆ ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಒಳ್ಳೆ ಕಲ್ಲಾಗ್ಬಿಡುತ್ತೆ ಟೈಲ್ಸ್ ಅನ್ನೇ ಕಂಪ್ಲೀಟ್ ಮಾಡ್ದಂಗೆ ಇರತ್ತೆ ಯಾವುದೇ ರೀತಿ ಸಮಸ್ಯೆಗಳು ಇಲ್ಲಿ ಬರಲ್ಲ ನೀವು ಬೇಕಾದ ಮೇಲೆ ಕ್ಲೀನ್ ಮಾಡಿ ಎಣ್ಣೆ ಬೀಳಿ ಆ್ಯಸಿಡ್ ಅಂಶ ಬೆಳಿ ಏನೇ ಆದರೂ ಕೂಡ ಎಪೋಕ್ಸಿ ಗ್ರೋಟಿಂಗ್ ಇದೆಯಲ್ಲ ಇದು ಲೈಫ್ ಲಾಂಗ್ ನಿಮ್ಮ ಟೈಲ್ಸ್ ಎಷ್ಟು ದಿನ ಇರುತ್ತೆ ಅಷ್ಟು ದಿನ ಈ ಗ್ರೋಟಿಂಗ್ ಕೂಡ ಇರುತ್ತೆ ಸ್ನೇಹಿತರೆ ಆದ್ದರಿಂದ ಪ್ರಾಪರ್ ಗ್ರೋಟಿಂಗನ್ನು ಯೂಸ್ ಮಾಡಿ ಯಾವುದೇ ಕಾರಣಕ್ಕೂ ವೈಟ್ ಸಿಮೆಂಟ್ ಯೂಸ್ ಮಾಡಿಬಿಡಿ ವೈಟ್ ಸಿಮೆಂಟ್ ಸ್ಟೇನ್ ಮಾಡಿ ಯೂಸ್ ಮಾಡೋದನ್ನ ಇಲ್ಲಿ ಅವಾಯ್ಡ್ ಮಾಡಿ ಸ್ನೇಹಿತರೆ ಹಾಗೂ ಕೊನೆಯದಾಗಿ ನೆನಪಲ್ಲಿ ಕೊನೆಯದಾಗಿ ಟೈಲ್ಸನ್ನು ಹಾಕಿದ ನಂತರ ಪ್ರತಿ ಕಂಪ್ಲೀಟ್ ಆದ ನಂತರ ನೀವು ಇಲ್ಲಿ ವಾಟರ್ ಲೆವೆಲ್ ಚೆಕಿಂಗನ್ನು ಮಾಡೋದನ್ನು ಮಾತ್ರ ಮರಿಬೇಡಿ ನಿಂದ್ರೆ ಸ್ಪಿರಿಟ್ ಲೆವೆಲ್ ಅಂತ ಹೇಳ್ತಾರೆ ಹಾಗೂ ನಾನು ಮುಂಚೆನೇ ಹೇಳಿದೆ ಗೊತ್ತಾ ಗೋಡೆಲೆಲ್ಲ ಒಂದು ಡಾಟ್ ಇಟ್ಕೊಳ್ಳಿ ಒಂದು ಲೈನ್ ಮಾಡ್ಕೊಳ್ಳಿ ಹಾಗೂ ಅದರ ಮೂಲಕ ನೀವು ಎಲ್ಲ ಕಡೆ ಚೆಕ್ ಮಾಡಿ ಸೆಂಟ್ರಲ್ಲಿ ಸ್ಪಿರಿಟ್ ಲೆವೆಲಿಂದ ಚೆಕ್ ಮಾಡೋದ್ರ ಮೂಲಕ ನಿಮ್ಮ ಏನು ಫ್ಲೋರ್ ಇದೆ ಇದು ಲೆವೆಲ್ ಆಗಿ ಹಾಕಿದಾರೋ ಇಲ್ಲ ಅನ್ನೋದನ್ನು ನೀವು ಕರೆಕ್ಟಾಗಿ ತಿಳ್ಕೊಬೋದು ಸ್ನೇಹಿತರೆ ಅಷ್ಟೇ ಅಲ್ಲದೆ ಏನು ಟೈಲ್ಸ್ ಲೇ ಮಾಡಿರ್ತಾರಲ್ಲ ಇದನ್ನ ಕ್ಯೂರಿಂಗ್ ಮಾಡೋದನ್ನು ಮಾತ್ರ ಇಲ್ಲಿ ಮರಿಬೇಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಟೈಲ್ಸನ್ನು ಹಾಕಿದಾಗ ಇದನ್ನು ಪ್ರಾಪರ್ ಆಗಿ ಒಂದು ವಾರದವರೆಗೆ ಕ್ಯೂರಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಹಾಗೂ ಕ್ಯೂರಿಂಗ್ ಮಾಡೋ ಸಮಯದಲ್ಲಿ ಏನು ಗ್ರೌಟಿಂಗ್ ಮಾಡಿರ್ತಿರಲ್ಲ ಗ್ರೌಟಿಂಗ್ ಕೂಡ ಕಿತ್ತೋಗೋ ಸಾಧ್ಯ ಇದು ಕಾಮನ್ನು ಕೆಲವು ಸಮಯದಲ್ಲಿ ಕಿತ್ತೋಗೇ ಹೋಗುತ್ತೆ ದಯವಿಟ್ಟು ಕ್ಯೂರಿಂಗ್ ಮಾಡ್ತಾ ಮಧ್ಯದಲ್ಲಿ ಇದನ್ನು ಗ್ರೌಟಿಂಗನ್ನು ಕೂಡ ನೀವು ಅಗೈನ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಓಕೆ ಸೊ ಮಾಡಿಸ್ಬಿಟ್ಟು ಪ್ರಾಪರ್ ಆಗಿ ನೀವು ಇಲ್ಲಿ ಕ್ಯೂರಿಂಗ್ ಮಾಡೋದು ಉತ್ತಮವಾಗಿರುತ್ತೆ ಎಪೋಕ್ಸಿ ಏನಾದರೂ ನೀವು ಗ್ರೋಟಿಂಗ್ ಮಾಡಿದ್ದರೆ ಡೆಫಿನೆಟ್ಲಿ ಇದು ಕಿತ್ತೋಗಲ್ಲ ಇದಕ್ಕೆ ಯಾವುದೇ ರೀತಿ ಸಮಸ್ಯೆ ಬರಲ್ಲ ಆದರೆ ಬೇರೆ ರೀತಿ ಗ್ರೋಟಿಂಗ್ ಮಾಡಿದ್ರೆ ಕ್ಯೂರಿಂಗ್ ಸಮಯದಲ್ಲಿ ಇದು ಹೋಗೋ ಚಾನ್ಸಸ್ ಇರುತ್ತೆ ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಫಿಲಪ್ ಮಾಡಿಬಿಟ್ಟು ಕ್ಯೂರಿಂಗ್ ಒಂದು ವಾರದವರೆಗೆ ಮಾಡೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಹಾಗೂ ದಯವಿಟ್ಟು ವಿಡಿಯೋವನ್ನು ನಾಲ್ಕು ಜನರ ಜೊತೆ ಶೇರ್ ಮಾಡಿ ಅವರಿಗೂ ಕೂಡ ಈ ರೀತಿ ನಾಲೆಜ್ಗಳು ಇಲ್ಲಿ ದೊರಕಲಿ ಸ್ನೇಹಿತರೆ ಹಾಗೆ ನಾನು ಹೇಳಿದಂತಹ ಐಗಿರಿ ಹೆಲ್ತ್ ಮಿಕ್ಸ್ ಓಕೆ ಸೊ ಇದು ತುಂಬಾ ಚೆನ್ನಾಗಿದೆ ಸೊ ಏಜ್ ಆದವರಿಗೆ ಗರ್ಭಿಣಿ ಹೆಂಗಸರಿಗೆ ಏಜ್ಡ್ ಪರ್ಸನ್ನಿಗೆ ವರ್ಕ್ ಮಾಡೋರಿಗೆ ತುಂಬ ಪ್ರೆಷರ್ ಅವರಿಗೆ ಎಲ್ಲರಿಗೂ ಕೂಡ ತುಂಬ ಉತ್ತಮವಾದದ್ದು ಸೊ ಇದನ್ನು ಸಿರಿಧಾನ್ಯಗಳ ಮಿಶ್ರಣವಾಗಿದೆ ಇದನ್ನು ನೀವು ಡೈರೆಕ್ಟಾಗಿ ಆರ್ಡರ್ ಕೂಡ ಮಾಡ್ಬೋದು ಇಂದ ಆರ್ಡರ್ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಫಸ್ಟ್ ಪಸ್ಟ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕೂಡ ಇದನ್ನು ಚೆಕ್ ಮಾಡಿ ಸ್ನೇಹಿತರೆ